ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಆಟ ಏನಿರುತ್ತೆ? ನಿಮ್ ಮುಂದೆ ಯಾರಾದರೂ ಏನಾದರೂ ಮಾಡಕ್ಕಾಗುತ್ತಾ? ನವೀನ, ನನ್ನ ಹತ್ರ ತುಂಬಾ ಬುದ್ಧಿ ಉಪಯೋಗಿಸಕ್ಕೇನಾದ್ರೂ ನೋಡಿ. ನಾಳೆ ಹೋಗ್ದೆ ನೀನೇನಾದ್ರೂ ಉಳ್ಕೊಂಡೆ ಅಂದ್ರೆ ಮುಂದೆ ಏನಾಗುತ್ತೆ ಅನ್ನೋ ಆಟನ ನಾನ್ ತೋರಿಸ್ಬೇಕಾಗತ್ತೆ. ಪ್ಲೀಸ್ ಅತ್ತೆ, ಆ ಮಾತ್ ಕೇಳಕ್ ನನಗೆ ಇಷ್ಟ ಇಲ್ಲ. ಹಾಗೆ ಇರ್ಬೇಕು. ದೂರ ಹೋಗ್ತಾ ಇದ್ದೀನಿ, ಅಲ್ಲಿಂದ ನಾನ್ ಏನ್ ಬೇಕಾದ್ರೂ ಮಾಡ್ಬೋದು ಅಂತೇನಾದ್ರೂ ಬಾಲ ಬಿಚ್ಚದೆ ಅನ್ನು. ನೀನ್ ಯಾವತ್ತೂ ಏನೇ ಆಟ ಆಡಿದ್ರು ಅದಕ್ಕಿಂತ ಒಂದ್ ಹೆಜ್ಜೆ ಮೇಲ್ ಹೋಗಿರ್ತೀನಿ ನಾನು. ನೀನ್ ಏನೇ ಮಾಡಿದ್ರು ರಾಹುಲ್ ಪ್ರಾಣ ಉಳಿಯಲ್ಲ ಅನ್ನೋದು ತಲೆಯಲ್ಲಿಟ್ಕೊಂಡಿರು ನೀನು. ಅತ್ತೆ, ಇನ್ನು ರಾಹುಲ್ ಏನ್ ಮಾಡ್ಬೇಕು ಅಂತ ಇದ್ದೀರಾ? ಅವನ್ ಆಸ್ತಿನೆಲ್ಲ ಕಿತ್ಕೊಂಡಿದ್ದಾಯ್ತಲ್ಲ, ಅವನ್ಗೆ ಅಂತ ಏನಿದೆ ಅಲ್ಲ? ರಾಹುಲ್ಗಾಗ್ಲಿ ಅವ್ರ ಅಪ್ಪ ಅಮ್ಮನ ಮೇಲಾಗ್ಲಿ ಯಾಕೆ ನಿಮ್ಗೆ ಇಷ್ಟ ದ್ವೇಷ? ತುಂಬಾ ಮಾತಾಡ್ತಿದ್ಯಾ, ನನ್ಗಿಷ್ಟ ಆಗಲ್ಲ. ಅತ್ತೆ, ನಿಮ್ಗೆ ಇಷ್ಟ ಆಗ್ಲಿ ಅಂತ ನಾನು ಕೇಳ್ತಾ ಇಲ್ಲ. ಬಹುಶಃ ನಾನು ನಿಮ್ನ ಮತ್ತೆ ನೋಡ್ತೀನಿ ಅಂತ ನನಗೆ ಅನ್ಸ್ತಾ ಇಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ನಿಜ ಹೇಳಿ. ಜಾಸ್ತಿ ಮಾತಾಡ್ಬೇಡ, ಇನ್ ಒಂದೇ ಒಂದ್ ಮಾತಾಡಿದ್ರು ನಾಳೆ ಹೋಗೋ ನಿನ್ನ ಇವತ್ತೇ ಕಳಿಸ್ತೀನಿ. ಹುಷಾರ್. ಗೌಡ್ರೆ, ಏನ್ ಮಗ, ಯಾವತ್ತು ನಮ್ಮ ಮನೆ ಕಡೆ ಬರ್ದೇ ಇದ್ದವಳು ಈಗ ದಪ ದಪ ಬತ್ತಾನೆ ಇದ್ದಿ? ಏನ್ ವಿಷಯ? ಎಲ್ಲ ನಿಮಗ್ ಗೊತ್ತಿರೋದೇ ಅಲ್ವಾ ಗೌಡ್ರೆ, ನಯನ ಮತ್ತೆ ರಾಹುಲ್ ಅವರು ಒಂದಾದ್ರೆ ಸಾಕು ಅಂತ ಇದ್ವಿ, ಈಗ ಅವ್ರ ಬಾಳ್ನ ಯಾರು ಕೆಡಿಸ್ದೇ ಇರ್ಲಿ ಅಂತ ಬೇಡ್ಕೊಳ ಹಂಗಾಗಿದೆ. ಓಹೋಹೋ, ಏನ್ ಮಗ, ಸುಬ್ಬಿ ಆಗ್ಲೇ ತನ್ನ ಆಟವ ಶುರು ಮಾಡ್ಬಿಟ್ಟವಳೆ. ಅಲ್ಲ ಕಣ್ಮಗ, ತಾಳಿಗಚ್ಚಿರೋ ಅರ್ಶಿನ ಕುಂಕುಮ ಇನ್ನೂ ಆರ್ಲೇ ಇಲ್ಲ, ಆಗ್ಲೇ ಶುರು ಮಾಡ್ಬಿಟ್ಲ. ನೀವುಳ್ಳೆ ಸರಿಯಾಗಿ ಹೇಳಿದ್ರಿ, ರಾಹುಲ್ ಅವರು ನಯನಂಗ್ ತಾಳಿ ಕಟ್ತಿದ್ದಾಗೆ ಅಲ್ಲಿ ತಾರನ್ನ ವಿಶ್ವಂಗ್ ಗಂಟಾಕಿದ್ರು. ಯಾಕ್ ಹೇಳಿ? ನಯನಂಗ್ ಕಾಟ ಕೊಡೋದಿಕ್ಕೆ ಅಲ್ವಾ? ನಿಜವಾಗ್ಲೂ ಹೇಳ್ತೀನಿ, ಆ ತಾರಾ ಮದ್ವೆ ತಪ್ಪದ್ ಮ್ಯಾಕೆ ಅವಳು ನನ್ ಮಗನ್ನ ಬ್ಯಾಡ ಅಂತಳೆ ಅಂತ ಅಂದ್ಕೊಂಡಿದ್ದೆ. ಆದ್ರೆ ನನ್ ಕನ್ಸಲ್ಲೂ ಕಂಡಿರ್ಲಿಲ್ಲ ಕಣವ, ಆ ವಿಶ್ವನ್ ಗಂಟಾಕೊಳಲ್ಲ. ಹೋಗಿ ಹೋಗಿ ತಾರನ್ನ ವಿಶ್ವನ್ಗ ಮದ್ವೆ ಮಾಡೋದು, ಇವೆಲ್ಲ ನೆನ್ಸ್ಕೊಂಡ್ರೆ ನಂಬೋಕೆ ಆಯ್ತಲ್ಲ ಕಣವ. ನಾನು ಆ ತಾರನ್ಗೆ ಏನಾರ ಹೇಳಿ ಎಷ್ಟಾರ ಹೇಳಿ ನಂಬ್ತಾ ಇಲ್ಲ ಅವಳು. ಕುರಿ ನಂಬೋದು ಕಟ್ಕನ್ನೆ ಅಲ್ವಾ? ಹೇಳು. ನಿಜ ಕಣ್ ಹೇಳಿ, ಕಟ್ಟೆ ಕಲ್ಲು ಕಟ್ಟೆಗ್ ಸೇರ್ತು ಅಂತಾರಲ್ಲ ಹಾಗೆ. ಗೌಡ್ರೆ, ನಾನ್ ನಿಮ್ಗೊಂದ್ ಕತೆ ಹೇಳ್ತೀನಿ. ಒಬ್ಬ ಋಷಿ ತಪಸ್ ಮಾಡ್ತಿದ್ನಂತೆ. ಇಲಿನ ತಿನ್ನಕ್ಕೆ ಬೆಕ್ಕು ಅಟ್ಟಿಸ್ಕೊಂಡ್ ಹೋಗ್ತಿತ್ತಂತೆ. ಆ ಇಲಿ ಜೀವ ಭಯದಿಂದ ಋಷಿ ಹತ್ರ ಹೋಯ್ತು. ಓಹೋ, ಸರಿ ಕಣವ, ಆ ಋಷಿ ಏನ್ ಮಾಡ್ದ? ಆಗ ಆ ಋಷಿಗೆ ಇಲಿನ್ ನೋಡಿ ಹೊಟ್ಟೆ ಉರಿದ್ಬಿಡ್ತಂತೆ. ಆಗಿದ್ದಾಗ್ಲಿ ಅಂತ ಆ ಇಲಿನ ಮನುಷ್ಯನಾಗ್ ಮಾಡಿದ್ರಂತೆ. ಅದು ಎಣ್ಣಿ ಇಲಿ ಆಗಿದ್ರಿಂದ ಆ ಇಲಿ ಹುಡುಗಿಯಾಯ್ತು. ಆಮೇಲೆ ಆ ಋಷಿ ಮುನಿ ಆ ಹೆಣ್ಮಗುನ ತನ್ ಮಗಳಾಗಿ ಸಾಕ್ದ. ಆಮೇಲೆ ಅವಳು ದೊಡ್ಡೋಳಾಗಿ ಬೆಳೀತಾ ಬೆಳೀತಾ ಆ ಋಷಿಗೆ ಆ ಹುಡುಗಿಗೆ ಮದ್ವೆ ಮಾಡ್ಬೇಕು ಅಂತ ಅನ್ನಿಸ್ತು. ಆಗ ಋಷಿ ಮುನಿಗೆ ಉರಿತಿದ್ದಿದ್ ಸೂರ್ಯ ಕಾಣಿಸ್ದ. ಋಷಿ ಮುನಿ ಕರೆದ್ರೆ ಸೂರ್ಯ ಬರ್ದೇ ಇರ್ತಾನ? ಸೂರ್ಯ ಬಂದು ಋಷಿ ಮುನಿ ಹತ್ರ ಏನು ಅಪ್ಪಣೆ ಅಂತ ಕೇಳ್ದ. ಓ, ಹಂಗಾರೆ ಆ ಋಷಿ ಹೇಳ್ದಂಗೆ ಆ ಹೆಣ್ಣಿಲಿನ ಸೂರ್ಯ ಮದ್ವೆ ಆದ್ನ? ಇಲ್ಲ, ಹಂಗಾಗ್ಲಿಲ್ಲ. ಋಷಿ ಹೇಳಿದ್ದೆಲ್ಲ ಕೇಳಿ ಸೂರ್ಯ ಹೇಳ್ದ, ನಾನು ಜಗತ್ತಿಗೆ ಬೆಳಕು ಕೊಡ್ತೀನಿ, ಆದ್ರೆ ಮೋಡಗಳು ನನ್ನ ಮುಚ್ಚಿಬಿಡ್ತವೆ. ಆದ್ರಿಂದ ಮೋಡಗಳ ರಾಜ ನನಗಿಂತ ಬಲಶಾಲಿ. ಮೋಡಗಳ ರಾಜನ್ಗೆ ನಿನ್ ಮಗಳನ್ ಕೊಟ್ಟು ಮದ್ವೆ ಮಾಡು, ಆಗ ಸರಿಯಾಗತ್ತೆ ಅಂತ ಹೇಳ್ದ.
ಹಂಗಾರೆ ಮೋಡಗಳ ರಾಜನ್ನು ಕರೆದ್ನ. ಹ್ಮ್, ಆದ್ರೆ ಮೋಡಗಳ ರಾಜ ಇಲಿ ಹುಡುಗಿನ ಮದ್ವೆ ಆಗಕ್ ಒಪ್ಲಿಲ್ಲ. ನಾವು ಸೂರ್ಯನ್ ಮರೆ ಮಾಚ್ತೀವ್ ನಿಜ, ಆದ್ರೆ ನಮ್ಮನ್ನ ಪರ್ವತ ರಾಜ ಚಲ್ಸೋದಕ್ ಬಿಡೋದಿಲ್ಲ. ನಮ್ಗಿಂತ ಬಲಶಾಲಿ ಪರ್ವತ ರಾಜ, ಅವನ್ನೇ ನಿಮ್ ಮಗಳಗ್ ಮದ್ವೆ ಮಾಡ್ಕೊಡಿ ಅಂತ ಹೇಳಿ ಹೋದ್ರು. ಸರಿ ಕನವ, ಹಂಗಾರೆ ಆ ಪರ್ವತ ರಾಜ ಬಂದು ಯಾರನ್ನ ಗಂಡು ಅಂತ ತೋರಿಸ್ತಾ? ಪರ್ವತ ರಾಜ ಹೇಳ್ದ, ನಾವು ಮೋಡಗಳನ್ನ ತಡಿತೀವಿ ನಿಜ, ಆದ್ರೆ ಇಲಿಗಳು ಬಂದು ನಮ್ ಬುಡನ ಕೊರಿತಾ ಇದಾವೆ. ಆದ್ರಿಂದ ಮೂಷಿಕ ರಾಜನ ಕರೆದು ನಿನ್ ಮಗಳನ್ನ ಅವನಿಗೆ ಕೊಡು ಅಂತ ಪರ್ವತ ರಾಜ ಹೇಳೋದ. ಹಂಗಾರೆ ಋಷಿ ಇಲಿಗಳ ರಾಜನ್ನ ಕರೆದು ಮಗಳನ್ನ ಕೊಟ್ಟು ಮದುವೆ ಮಾಡ್ದ ಅನ್ನು? ಹಂಗೆ ಆಗಿದ್ದು. ಅವರು ಮನುಷ್ಯ ಆದ್ರು ಇಲ್ಲ ಋಷಿಗಳ ಮಗಳೇ ಆದ್ರು ಅವ್ರು ಎಲ್ಲಿಗೆ ಸೇರ್ಬೇಕೋ ಅಲ್ಲಿಗೆ ಸೇರಿದ್ದು. ಇಲ್ಲಿ ತಾರ ಕಲ್ತಿರೋ ಬುದ್ಧಿಗೆ ಅವಳು ಎಲ್ಲಿಗೆ ಸೇರ್ಬೇಕೋ ಅಲ್ಲಿಗೆ ಸೇರಿದಾಳೆ. ಒಳ್ಳೆ ಕತೆ ಹೇಳ್ದೆ ಕನವ, ಒಳ್ಳೆ ಕತೆಯ. ಆ ತಾರ ಆಡಕ್ಕೂ ಆ ವಿಶ್ವ ಇರಕ್ಕೂ ಸರಿಯಾದ ಜೋಡಿ ನೋಡು. ಅದನ್ನೇ ಮತ್ತೆ ದೇವಿರಮ್ಮನ ಆಟ ಅನ್ನೋದು. ಹ್ಮ್, ಸರಿ ಕನ್ಮಗ, ಪದೇ ಪದೇ ಬತ್ತಾ ಇದೆಯಲ್ಲ, ಏನು ಹೇಳಲ್ಲ ಗೌಡ್ರೆ? ನನಗ್ ನಿಮ್ಮಿಂದ ಸಹಾಯ ಆಗ್ಬೇಕಿತ್ತಲ್ಲ. ಬೇಡ ಕನ್ಮಗ, ಬೇಡ. ನಮಗೆ ನಮ್ ಸಾಗರನ್ ಕತೆನೇ ದೊಡ್ಡದಾಗ್ ಕೂತದೆ, ಯಾವುದು ಬೇಡವಂಗ ಆಗದೆ. ನನ್ ಬಿಟ್ಬಿಡು ಗೌಡ್ರೆ. ನೀವಾಗೆಲ್ಲ ಅನ್ನೋ ಆಗಿಲ್ಲ, ನಾನ್ ಹೋಗಿ ಸಾಗರ್ನ ಮಾತಾಡ್ಸ್ಕೊಂಡ್ ಬರ್ತೀನಿ. ಆಮೇಲೆ ನೀವ್ ನನ್ ಮಾತ್ ತೆಗ್ದಾಕೋ ಆಗಿಲ್ಲ, ಬಂದೆ. ನಿಧಾನ ಕೂತ್ಕೊಳ್ಳಿ. ಪರವಾಗಿಲ್ಲ ಯಜಮಾನ್ರೆ. ಬನ್ನಿ ನಯನ, ನಿಧಾನ ಬಂದೇ ಇರಿ. ಅಯ್ಯೋ, ಇದ್ಯಾಕೋ ಸ್ವಲ್ಪ ಅತಿ ಆಯ್ತು. ಅಡ್ಕೆನೂ ನೀವೇ ಮಾಡಿದ್ರಿ, ಈಗ ಮಾಡಿರೋ ಅಡ್ಕೆನೂ ನೀವೇ ತಂದಿಡ್ತಾ ಇದ್ದೀರಾ. ನನ್ಗೆ ಯಾಕೋ ಇದು ಸರಿ ಅನಿಸ್ತಾ ಇಲ್ಲ ಯಜಮಾನ್ರೆ. ನನಗೀಗ ಏನಾಗಿದೆ? ನಾನು ಆರಾಮಾಗಿ ಇದ್ದೀನಲ್ವಾ? ಹೌದಾ? ನನ್ನ ಹೆಂಡ್ತಿಗ್ ಒಂಚೂರು ಆಯಾಸ ಆಗ್ಬಾರ್ದು, ನನ್ನ ಹೆಂಡ್ತಿ ಖುಷ್ ಖುಷಿಯಾಗಿರ್ಬೇಕು, ಅದಕ್ಕೆ ನಾನು ಇದನ್ನೆಲ್ಲ ಮಾಡ್ತಾ ಇರೋದು. ನನ್ನ ಸಂತೋಷ ನಿಮ್ಮಲ್ಲಿದೆ. ನೀವ್ ಹೀಗ್ ಕೆಲ್ಸ ಮಾಡ್ತಾ ಇದ್ದು ನಾನು ಹೀಗ್ ಕೂತಿದ್ರೆ ನಾನ್ ಖುಷಿಯಾಗಿರ್ತೀನ? ಖಂಡಿತ ಇಲ್ಲ. ನಾನು ನಿಮ್ ಸೇವೆ ಮಾಡ್ಬೇಕು, ನೀವ್ ಆರಾಮಾಗಿ ಕೂತಿರ್ಬೇಕು, ಅದನ್ನ ನಾನ್ ನೋಡ್ಬೇಕು, ಆಗ ನನಗ್ ಸಂತೋಷ ಆಗುತ್ತೆ. ಅದನ್ನ ಬಿಟ್ಟು ನೀವ್ ಹೀಗೆಲ್ಲ ಕೆಲ್ಸ ಮಾಡ್ತಾ ಇದ್ರೆ ಚೆನ್ನಾಗಿರಲ್ಲ. ನಾನ್ ನಿಮ್ಮನ್ನ ಈ ತರ ನೋಡೋದಿಕ್ಕೆ ಇಷ್ಟನೇ ಪಡಲ್ಲ. ನಯನ, ನಾನ್ ನಿಮಗ್ ಪ್ರತಿ ದಿವಸ ಸೇವೆ ಮಾಡಕ್ಕಾಗತ್ತಾ? ಈಗ ನಿಮ್ಗೆ ಕಾಲ್ ನೋವಿದೆ, ಅದಕ್ಕೆ ನಾನ್ ನಿಮ್ಗೆ ಸೇವೆ ಮಾಡ್ತಾ ಇದ್ದೀನಿ. ಈ ಕಾಲ್ ನೋವೆಲ್ಲ ನಂಗ್ ಲೆಕ್ಕನೇ ಅಲ್ಲ. ಆದ್ರೆ ನನಗ್ ಲೆಕ್ಕ ಇದೆ, ನನ್ ರಾಣಿ ನೀವು. ನಿಮಗ್ ನೋವಾಗ್ತಾ ಇದ್ರೆ ನಾನ್ ನೋಡ್ಕೊಂಡು ಸುಮ್ನೆ ಇರ್ಲ? ನೀವು ನನ್ನನ್ನ ಅಷ್ಟೊಂದ್ ಪ್ರೀತಿಸ್ತೀರಾ? ಯಾಕೆ, ನಾನ್ ನಿಮ್ಗೆ ಫೋನಲ್ಲಿ ಹೇಳಿದ್ ಸಾಕಾಗಿಲ್ವಾ? ನಿಮ್ ಮಾತನ್ನ ಎಷ್ಟೇ ಕೇಳಿದ್ರು ನನಗ್ ಸಾಕು ಅಂತ ಅನ್ಸಲ್ಲ. ಅಂದ್ರೆ ನೀವು ನನ್ನ ನಿಜವಾಗ್ಲು ಪ್ರೀತಿಸ್ತಾ ಇದ್ರ? ಯಾಕೆ, ನಿಮಗ್ ಅನುಮಾನನ? ಅಲ್ಲ, ನೀವು ನನ್ನ ಪ್ರೀತಿಸ್ತಾ ಇದ್ದಿದ್ರೆ ಬೇರೆಯವ್ರನ್ನ ಮದುವೆ ಆಗ್ತಾ ಇರೋದ್ ನೋಡ್ತಾ ಇದ್ರು ಸುಮ್ನೆ ಇರ್ತಿದ್ರ? ಆ ವಿಷಯಕ್ಕೆ ನಾನು ಏನೂ ಹೇಳಕ್ಕಾಗಲ್ಲ. ನನ್ನ ಒಳಕ್ಕಿರೋ ನೋವು ನನಗ್ ಮಾತ್ರ ಗೊತ್ತಿದೆ. ಇವಾಗ ನಿಮ್ಗೆ ಸಂತೋಷನಾ? ನೋವಾಗ್ತಾ ಇದೆ. ಯಾಕೆ, ತಾರಾ ಅವ್ರಿಗೆ? ನಾನು ತಾರಾಗೆ ಮಾತು ಕೊಟ್ಟಿದ್ದೆ, ಯಾವುದೇ ಕಾರಣಕ್ಕೂ ನಿಮ್ಮನ್ನ ಮದ್ವೆ ಆಗಲ್ಲ ಅಂತ. ಅವಳ ಸುಖಕ್ಕೆ ನಾನು ಅಟ್ಟ ಬರಲ್ಲ ಅಂತಾನು ಹೇಳಿದ್ದೆ. ಅಂದ್ರೆ ನಿಮಗ್ ನಿಮ್ ತಂಗಿನೇ ಮುಖ್ಯ, ನಾವೆಲ್ಲ ಲೆಕ್ಕಕ್ಕಿಲ್ಲ ಅಲ್ಲ. ನೀವ್ ಹೀಗ್ ಮಾತಾಡ್ಬೋದಾ? ನನ್ ಮನ್ಸಿನ ತುಂಬಾ ನೀವೇ ಇದ್ದೀರಾ. ನಾನು ನೀವ್ ಯಾರು ಅಂತ ಗೊತ್ತಾಗಕ್ಕಿನ ಮುಂಚೆನೆ
ನನ್ ಮನ್ಸನ್ನ ಕೊಟ್ಟಿದ್ದೆ. ಹಾಗಾದ್ರೆ ನಾನ್ ನಿಮ್ಗೆ ತಾರ ಅನ್ಕೊಂಡು ಕಾಲ್ ಮಾಡ್ತಿದ್ನಲ್ಲ, ಆಗ ತಾರಾ ತಾರ ಅಂತ ಕರಿತಿದ್ದೆ, ಅವಾಗ ನಿಮಗ್ ಬೇಜಾರಾಗ್ತಿರ್ಲಿಲ್ವಾ? ಬೇಜಾರಾಗ್ತಿರ್ಲಿಲ್ಲ ಅಂದ್ರೆ ತಪ್ಪಾಗತ್ತೆ. ಮೊದ್ಲೆಲ್ಲ ಏನೋ ಅನಿಸ್ತಾ ಇತ್ತು, ಆದ್ರೆ ದಿನ ಹೋಗ್ತಾ ಹೋಗ್ತಾ ನಾನೇ ನನ್ನಲ್ಲೊಂದು ತೀರ್ಮಾನಕ್ಕೆ ಬಂದೆ. ಈ ನನ್ನ ಜೀವಕ್ಕೆ ನಿಮ್ ಜೊತೆ ಫೋನಲ್ಲಿ ಮಾತಾಡೋ ಭಾಗ್ಯ ಬಿಟ್ರೆ ಬೇರೆ ಏನೇನೂ ಇಲ್ಲ ಅಂತ ಅನ್ಕೊಂಡಿದ್ದೆ. ಫೋನಲ್ಲಿ ಮಾತಾಡೋ ಅವಕಾಶನ ಚೆನ್ನಾಗಿ ಉಪಯೋಗಿಸ್ಕೋಬೇಕು ಅಂತ ಅನ್ಕೊಂಡೆ. ದಿನ ನಿಮ್ ಫೋನ್ಗೋಸ್ಕರ ಕಾಯ್ತಾ ಇದ್ದೆ. ಅಂದ್ರೆ ನಾನ್ ನಿಮಗ್ ಫೋನ್ ಮಾಡಿದಾಗ ಏನೋ ಬೇಜಾರಾಗಿಲ್ಲ ಅನ್ನಿ? ಬಕ್ಕ ಬಕ್ಷಿ, ನೆಲದಲ್ಲಿ ಬಿದ್ದಿರೋ ನೀರನ್ನ ಕುಡಿಯತೆ ಇಲ್ವಂತೆ. ಮಳೆ ನೀರನ್ನ ನೇರವಾಗಿ ಕುಟುಕ್ ತಗೊಳುತ್ತಂತೆ. ಆ ಪಕ್ಷಿ ತರಾನೆ ನಾನು ದಿನ ನಿಮ್ ಫೋನ್ಗೋಸ್ಕರ ಕಾಯ್ತಾ ಇದ್ದೆ. ನಿಜ ಹೇಳ್ತಾ ಇದ್ದೀನಿ, ನನ್ ಫೋನ್ನ ಕೈಯಲ್ಲಿಟ್ಕೊಂಡು ನೀವ್ ನನಗ್ ಫೋನ್ ಮಾಡ್ಲಿ ಅಂತ ದಿನ ಬೇಡ್ಕೋತಾ ಇದ್ದೆ. ನೀವ್ ಫೋನ್ ಮಾಡ್ದಾಗ ನನಗದೊಂದ್ ದೊಡ್ಡ ಹಬ್ಬ ತರ. ನೀವ್ ಫೋನ್ ಮಾಡಿಲ್ಲ ಅಂದ್ರೆ ಆ ಕಷ್ಟ ಮಾತ್ರ ಬಿಡಿ, ಅದ್ ಯಾರಿಗೂ ಬೇಡ. ಸರಿ, ಅದನ್ ಬಿಡಿ. ಇವಾಗ ಹೇಳಿ, ಇವಾಗ ನಾನ್ ನಿಮ್ ಪಕ್ಕದಲ್ಲೇ ಇದೀನಲ್ಲ, ಏನ್ ಅನಿಸ್ತಾ ಇದೆ? ನಾನು ಅದನ್ನೆಲ್ಲ ಹೇಳಲ್ಲ, ನೀವು ಸರಿ ಇಲ್ಲ. ರೂಪಸಿ ಸುಮ್ಮನೆ ಹೇಗಿರಲಿ, ನೀವ್ ಇವಾಗ್ಲೇ ಹೇಳಲಿಲ್ಲ ಅಂದ್ರೆ ರಾತ್ರಿ ಬಾಯಿ ಬಿಡಿಸ್ತೀನಿ. ಕೋಪಿಸಿಕೊಳ್ಳದೆ ನಯನ ಅವರೇ, ನಾವೀಗ ಹನಿಮೂನಿಗೆ ಹೋಗ್ತಾ ಇದ್ದೀವಿ. ಮಧುಚಂದ್ರಕ್ಕೆ ಇಶಾರೆಯ ನೀಡು, ಹುಷಾರಾಗುವೆ. ಅಲ್ಲಿ ನಾನು ನೀವು ಇಬ್ಬರೇ ಇರ್ತೀವಿ. ಬರೀ ಆಗ ನಿಮ್ಮ ಆಟ ಪಸಿ ಸುಮ್ಮನೆ ನಾನು ಹೇಗೆ ಹೇಳ್ತೀನೋ ಹಾಗೆ ನೀವು ಕೇಳಬೇಕು. ಕೂತು ಕೂಪಿಸಿಕೊಳ್ಳದೆ ಯಾಕೇನು ಮಾತಾಡ್ತಾನೆ ಇಲ್ಲ? ದಿನ ಮಾತು ಓ ನಾಚ್ಕಿನ. ನೀವು ಹೇಗೆ ನಾಚಿಕೆಯಿಂದ ತಲೆ ತಗ್ಸಿದ್ರೆ ನಾನು ಕಳೆದೇ ಹೋಗ್ತೇನೆ. ನೀವು ಹೇಗೆ ಮಾಡ್ತಾ ಇರಿ ನನಗೇನಾಗತ್ತೋ ನನಗೇ ಗೊತ್ತಿಲ್ಲ. ನಾವು ಮಧುಚಂದ್ರಕ್ಕೆ ಹೋದಾಗ್ಲೂ ನೀವು ಹೇಗೆ ನಾಚ್ಕೋಬೇಕು. ರೂಪಸಿ ಸುಮ್ಮನೆ ಹೇಗಿರಲಿ, ಹೇಗಾದ್ರೂ ಮಾಡಿ ಇವರು ಹನಿಮೂನ್ ಹೋಗೋದನ್ನ ತಡಿಬೇಕಲ್ವಾ? ಮರೆತರೆ ಮುಂದಿನ ಮಾತು. ಅಮ್ಮ, ಯಾಕಮ್ಮ ಅಳ್ತಾ ಇದ್ದೀರಾ? ಏನಂತ ಹೇಳವ್ವ, ಆ ತಾರ ಮಾಡಿ ತಪ್ಪಿಗೆ ನೋಡು ಹೆಂಗೋಗ್ ಒಳಗಡೆ ಬಾಗ್ಲಾಕೊಂಡವನೆ ಅಂತ. ಅಯ್ಯೋ ಅಮ್ಮ, ಅವನೊಬ್ಬನೇ ಯಾಕೆ ಬಿಟ್ರಿ? ನಾನೆಲ್ಲವ ಬಿಟ್ಟೆ? ನಿಮ್ ಗೌಡ್ರು ಅವನ್ ಜೊತೆ ಬಿಟ್ಟು ಎಲ್ಲೂ ಹೋಗ್ಬೇಡ ಅಂತ ಕೂಸ್ ಹೋಗಿದ್ರು. ನಾನು ಇದೇ ಸಮಯ ಅಂತ ಒಂದ್ ನಾಲ್ಕು ಮಾತು ಹೇಳೋಣ ಅಂತ ಹೋದೆ. ಅವನು ನನ್ ಮಾತೆಲ್ ಕೇಳ್ತಾನೆ, ನನ್ನ ರೂಮಿಂದ ಆಚೆಗಾಕಿ ಒಳಗ್ ಸೇರ್ಕೊಂಡು ಬಾಗ್ಲಾಕೊಂಡವನೆ. ರಶ್ಮಿ, ಅವನ್ ಏನ್ ಮಾಡ್ಕೋತಾನೋ ಒಳಕ್ಕೆ ಅಂತ ಭಯ ಆಯ್ತಾ ಇದೆ. ಅಮ್ಮ ಎದ್ರಬೇಡಿ ಅಮ್ಮ, ಅಂತದ್ ಏನು ಆಗಲ್ಲ. ಅವನೇನ್ ಬುದ್ಧಿ ಇಲ್ದೆ ಇರೋನ? ಅಲ್ಲಮ್ಮ, ಬುದ್ಧಿ ಇರೋರ್ ಮಾಡೋ ಕೆಲ್ಸನ ಅದು, ನೀನೇ ಹೇಳು. ಆ ತಾರ ಮಾಡಿದ ತಪ್ಪಿಗೆ ನಾವೇನಮ್ಮ ಮಾಡಿದ್ವಿ? ನಾವೇನಾದ್ರೂ ಅವಳು ಕೆಟ್ಟದ್ ಮಾಡಿದ್ವಾ? ಇವ್ನಿಂಗ್ ಮಾಡಿದ್ರೆ ನಾವೇನ್ ಮಾಡಕ್ ಆಯ್ತದೆ ಹೇಳು? ನಮ್ಗಿರೋದ್ ಒಬ್ನೇ ಮಗ, ಚೆನ್ನಾಗಿರ್ಲಿ ಅಂದ್ರೆ ಹಿಂಗೆ
ಅಯ್ಯೋ ದೇವ್ರೆ, ಏ ಸಾಗರ ಬಾಗ್ಲ ತೆಗಿಯೋ. ಏ ಸಾಗರ್, ನೀನೇನ್ ಮಾಡಬಾರ್ದೇನ್ ಮಾಡಿಲ್ಲ, ಆಗ್ಬಾರದು ಏನ್ ಆಗಿಲ್ಲ, ಯಾಕ ಹಿಂಗ್ ಬಾಗ್ಲ ಹಾಕೊಂಡ್ ಕೂತಿದ್ಯಾ? ಗಂಟ್ಸಾಗ್ ನೀನ್ ಹಿಂಗ್ ಆಡ್ತಿದ್ಯಲ್ಲ, ಬಾರೋ ಹೊರಗೆ. ಏ ಸಾಗರ ಬಾರೋ ಹೊರಗೆ, ಬಾರೋ ಹೊರಗೆ, ತೆಗಿಯೋ ಬಾಗ್ಲು. ಏ ಸಾಗರ್, ಏ ಸಾಗರ, ಇದೇನಮ್ಮ ನಾನು ಹೇಳಿದ್ದು? ಅಳೋ ಕಣ್ಸ್ಗೆ ಹದಿನಾರು ಜನ ಅಂತ ಗಾದೆ ಮಾತೆ ಇಲ್ವಾ? ಅಲ್ಲ, ಇವನ್ಗೆ ಏನ್ ಕಡಿಮೆ ಆಗಿರೋದು? ಈಗ ಹೂ ಅಂದ್ರು ಸಾಕು, ನಾಳೆನೆ ಮದುವೆ ಮಾಡಿಸ್ತೀವಿ. ಆತರ ಇರ್ಬೇಕಾದ್ರೆ ಯಾಕೆ ಅವಳಗೋಸ್ಕರ ಅಳ್ಬೇಕು ಹೇಳು? ಏ ಸಾಗರ್, ನಿನಗೇನೋ ಆಗಿದೆ. ಆ ತಾರ ನಿನಗ್ ಮೋಸ ಮಾಡ್ದಳು ಅವಳೆ ಮೆರಿತಿರ್ಬೇಕಾದ್ರೆ ನೀನ್ ಯಾಕೆ ಹಿಂಗ್ ಒಳ ಕೂತಿದ್ಯಾ? ವಿಶ್ವನಂತ ಕೆಟ್ಟವಳನ್ನ ಮದ್ವೆ ಆಗಿ ಅವಳಷ್ಟು ಮೆರಿತಿರ್ಬೇಕಾದ್ರೆ ನೀನ್ ಯಾಕೋ ಹಿಂಗ್ ಆಡ್ತಿದ್ಯಾ? ನಾಚಿಕೆ ಆಗಲ್ವಾ ನಿನಗೆ? ಬಾರೋ ಹೊರಗೆ. ಇವಾಗ ಬಾ ಅಂದ್ರೆ ಬರ್ಬೇಕಷ್ಟೇ, ತೆಗಿಯೋ ಬಾಗ್ಲು. ಸಾಗರ್, ನಿಜ ಕಣವ್ವ, ಮೋಸ ಮಾಡಿದವಳೆ ತಲೆ ಎತ್ಕೊಂಡ್ ಚೆನ್ನಾಗ್ ತಿರ್ಗಾಡ್ತಾವಳೆ. ಇವನೇನ್ ತಪ್ಪು ಮಾಡೋನಂತ ಹಿಂಗ್ ಮುಖ ಮುಚ್ಕೊಂಡ್ ಕೂತ್ಕೋಬೇಕ್ ಹೇಳು? ಆಗಿದ್ದಾಗೋಯ್ತು, ಇವನ್ ಸಮಾಧಾನವಾಗಿರ್ದೇ ಇದ್ರೆ ನಮ್ ಗತಿ ಏನ್ ಹೇಳು? ಸಾಗರ ಇಲ್ಲಿ ಕೇಳೋ, ನೀನ್ ಲವ್ ಮಾಡಿದ್ದೆ ಅದೇನೋ ಆಯ್ತು. ಅಯ್ಯೋ, ನೀನ್ ಮಾಡಿದ ತಪ್ಪಿಗೆ ನಿನ್ ಮನೆಯವರೆಲ್ಲ ಯಾಕೋ ನೋವು ತಿನ್ಬೇಕು? ಸಾಗರ ಹೊರಗ್ ಬಾರೋ, ಸಾಗರ್ ಹೊರಗ್ ಬಾ. ಸಾಗರ್, ನಿನ್ಗೊಂದ್ ಮಾತು ಹೇಳ್ತೀನಿ ಕೇಳು. ನೀನ್ ಗೌಡ್ರ ಮನೇಲಿ ಹುಟ್ಟಿದವನೇ ಆದ್ರೆ ನಿನಗ್ ರೋಷ ಅನ್ನೋದೇ ಇದ್ರೆ ಅವಳ ಹೆಸರು ಹೇಳ್ಕೊಂಡು ನೀನ್ ಹೀಗೆ ಹೊರಗ್ಬಾರ್ದು. ಅವಳ ಮೇಲೆ ದ್ವೇಷ ಸಾಧಿಸ್ಬೇಕು. ನಿನಗ್ ಮೋಸ ಮಾಡಿ ಅವಳು ನೆಮ್ಮದಿಯಾಗಿರ್ಬಾರ್ದು. ತೆಗಿಯೋ ಸಾಗರ್ ಬಾಗ್ಲು. ಸಾಗರ್ ತೆಗಿ, ಸಾಗರ್ ಬಾಗ್ಲು ತೆಗಿಯೋ. ಅದೇ ಮತ್ತೆ ನಾನು ಹೇಳ್ತಿರೋದು, ಇವ್ನ್ ಕೊಡೋ ಕಾಟ ತಡಿಲಾರ್ದೆ ಅವಳು ಬಂದು ನಮ್ ಕಾಲ್ ಹಿಡ್ಕೊಂಡು ಕ್ಷಮೆ ಕೇಳ್ಬೇಕು. ಹಂಗ್ ಮಾಡೋದ್ ಬಿಟ್ಬಿಟ್ಟು ರೂಮಲ್ಲಿ ಸೇರ್ಕೊಂಡು ಅಳ್ತಾ ಕೂತವ್ರೆ. ಈ ಕಾಲದಲ್ಲಿ ಮೋಸ ಹೋದ್ರೆ ಹೆಣ್ಮಕ್ಳೇ ಸುಮ್ನೆ ಇರ್ತಾರೆ. ಇವನ್ಗೇನ್ ಬಂತು ಅಂತೀನಿ. ಏನ್ ಹೇಳಿದ್ರು ಅರ ಅನ್ನಲ್ಲ, ಶಿವ ಅನ್ನಲ್ಲ, ನಾವ್ ತಾನೆ ಏನ್ ಮಾಡಕ್ಕಾಗತ್ತೆ? ಏ ಸಾಗರ್ ಬಾಗ್ಲು ತೆಗಿಯೋ, ಸಾಗರ್ ತೆಗಿಯೋ ಬಾಗ್ಲು. ಏ ತೆಗಿಯೋ. ನೀನೆಷ್ಟು ಬಾಗ್ಲು ತಟ್ಟಿದ್ರು ಅವ್ನು ತೆಗಿಲಿಲ್ಲ ಅಲ್ವಾ? ಬಾಗ್ಲು ತೆಗಿಯೋದಿರ್ಲಿ, ಒಳಗ್ ಇದಾನೋ ಇಲ್ವೋ ಅನ್ನೋದೇ ಗೊತ್ತಾಗ್ತಿಲ್ಲ. ಇದಾನೆ, ಆದ್ರೆ ಅವನ್ ತಾನೇ ಏನ್ ಮಾಡ್ತಾನೆ? ಅವನ್ ಆಚೆ ಬಂದ್ರೆ ನಾವೆಲ್ರೂ ಅದ್ರ ಬಗ್ಗೆನೆ ಮಾತಾಡ್ತಿರ್ತೀವಿ. ಮಾತಾಡ್ತೀವಿ ಅಂದ್ರೆ ಇವನನ್ ಯಾರೇ ಬಯಲ್ ನಾಟಕ ಆಡು ಅಂತ ಹೇಳಿದ್ದು? ಮಾಡ್ತೀನಿ ಮಾಡ್ತೀನಿ ಅಂತ ಇಂತ ಕೆಲ್ಸ ಮಾಡ್ಕೊಂಡ್ ಕುಂತವನಲ್ಲ. ಊರೆಲ್ಲ ಆಡ್ಕೊಂಡಿದ್ದಕ್ಕೆ ಮಗ ನ್ಯಾಯ ತಂದ ಅಂತಾರಲ್ಲ, ಹಂಗಾಯ್ತು ನಮ್ ಬಾಳು. ಇಲ್ಲ ಬಿಡು, ನಾನು ಎಲ್ಲ ಮಾಡಿವ್ನಿ. ಆ ತಾರನ್ನ ಇವನ್ಗೆ ಗಂಟಾಕಕ್ಕೆ ಏನೆಲ್ಲ ಮಾಡಿವ್ನಿ ಬಿಡು. ಅವನೇನ್ ಮಾಡನೋ ಮಾಡ್ಲಿ. ಎರಡಕ್ಕೂ ಮಾನ ಮರ್ಯಾದಿನೇ ಇಲ್ಲ. ಅವುಗಳನ್ನ ನೋಡ್ತಿದ್ರೆ ನನಗೆ ನಾಚಿಕೆ ಆಗ್ತಾ ಇದೆ. ಅವಳ ಕಪಾಳಕ್ ಬಾರಿಸ್ಬೇಕು ಅನ್ನಿಸ್ತಾ ಇದೆ. ಏನಾಯ್ತು, ಯಾರ ಮೇಲೆ ಇಷ್ಟು ಕೋಪ? ಯಾರ ಮೇಲೆ ಅಂತ ಕೇಳ್ತಾ ಇದ್ದೀರಲ್ಲ, ನನಗ್ ಬರ್ತಾ ಇರೋ ಸಿಟ್ಟಲ್ಲಿ ಅವಳನ್ನ ಅಲ್ಲೇ ಕತ್ತರಿಸಾಕ್ಬೇಕು ಅಂತ ಅನ್ನಿಸ್ತಾ ಇದೆ. ಡೈನಿಂಗ್ ಹಾಲ್ ಅಂತ ಇಲ್ಲ, ಕಿಚನ್ ಅಂತ ಇಲ್ಲ, ಅವರಿಬ್ರಿಗೆ ಮಾಡೋದಕ್ಕೆ ಬೇರೆ ಕೆಲ್ಸನೇ ಇಲ್ಲ. ಇಲ್ಲ ಅತ್ತೆ, ನನಗೆ ಅವ್ರ ಆಟನ ಕಣ್ಣಿಂದ ನೋಡಕ್ ಆಗ್ತಾ ಇಲ್ಲ. ಲವ್ ಮಾಡಿ ಮದ್ವೆ ಆಗಿದ್ದಾನೆ, ಏನೋ ಒಂದ್ ನಾಲ್ಕು ದಿನ ಆಡ್ಕೋತಾರ ಬಿಡು. ನೀನ್ ಯಾಕೆ ಬೇಜಾರ್ ಮಾಡ್ಕೋತಿದ್ಯಾ? ಬೇಜಾರ್ ಆಗ್ದೇ ಇರುತ್ತಾ? ಅದು ಸಾಲ್ದು ಅಂತ ಅವೆರಡು ಹನಿಮೂನಿಗೆ ಹೋಗ್ತಾ ಇದಾವಂತೆ. ಹೋಗ್ಲಿ ಬಿಡು, ನೀನು ನಿನ್ ಗಂಡನ ಜೊತೆ ಹೋಗ್ಬಾ. ವಿಶ್ವಂಗ್ ನಾನೇ ಫೋನ್ ಮಾಡಿ ಹೇಳ್ತೀನಿ. ನನಗೆ ಇಲ್ಲಿ ಪ್ರಾಣ ಹೋಗ್ತಾ ಇದೆ. ನಿಮಗಿದು ಹುಡುಗಾಟನಾ? ಇದ್ರಲ್ಲಿ ಹುಡುಗಾಟ ಏನಿದೆ? ಅವಳಕ್ ಮದ್ವೆ ಆದಾಗೆ ನಿನಗೂ ಮದ್ವೆ ಆಗಿದೆ ತಾನೆ? ನೀವು ಹನಿಮೂನಕ್ ಹೋಗ್ಬಿಟ್ಟು ಬನ್ನಿ. ಇಲ್ಲ ಅತ್ತೆ, ನಾನ್ ಎಲ್ಲಿಗೂ ಹೋಗಲ್ಲ. ಅವರು ಹೋಗ್ಬಾರ್ದು ಅಷ್ಟೇ. ನಿನಗಿಷ್ಟ ಇಲ್ಲ ಅಂದ್ರೆ ಸರಿ,
ಅವರಿಬ್ರನ್ ಯಾಕೆ ತಡೀತಿದ್ಯಾ? ಅತ್ತೆ, ಅವ್ರು ಹೋಗ್ಬಾರ್ದು ಅಂದ್ರೆ ಹೋಗ್ಬಾರ್ದು ಅಷ್ಟೇ. ಇದ್ರ ಮೇಲೆ ನನ್ನನ್ನ ನೀವು ಏನು ಕೇಳ್ಬೇಡಿ. ಈಗ್ಲೇ ಅವೆರಡು ಆಡ್ತಿರೋದನ್ನ ನೋಡಕ್ ಆಗ್ತಾ ಇಲ್ಲ. ಇನ್ನು ಅನಿಮುನಿಗೆ ಹೋಗ್ ಬಂದ್ರೆ ಮುಗೀತು, ಅವರಿಬ್ರು ಹಿಡಿಯಕ್ಕೆ ಆಗಲ್ಲ. ಅತ್ತೆ, ಆಮೇಲೆ ನಿಮ್ ಮಗ ನಿಮ್ ಕೈ ಸಿಕ್ಕಲ್ಲ. ನೋಡಿ, ನನ್ ಮಾತನ್ನ ಕೇಳಿ. ನಯನ ಹನಿಮೂನಿಗೆ ಹೋಗ್ಬಾರ್ದು, ಹಾಗ್ ಮಾಡಿ. ಅದ್ ಹಾಗಲ್ಲ. ಇನ್ನು ಬೇರೆ ಮಾತ್ ಬೇಡ, ಅವ್ರನ್ನ ತಡೀರಿ.